ಹರೀಶ್ ರಾಜ್ ಅವರು ನಿಜಕ್ಕೂ ನಮಗೆಲ್ಲರಿಗೂ ಕೂಡ ಅಚ್ಚಿರ ಪರಿಚಯ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಪೋಷಕ ಪಾತ್ರದಲ್ಲಿ ಮಿಂಚಿದ್ದಾರೆ. ಇವರು 2014 ಶ್ರುತಿ ಅವರನ್ನು ಮದುವೆಯಾದರು. ಇಲ್ಲಿಯ ತನಕ ಸುಮಾರು 70 ಅಧಿಕ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೀರೋ ಆಗಿಯೂ ಕೂಡ ನಟಿಸಿದ್ದಾರೆ, ಪೋಷಕ ಪಾತ್ರ ಅಂದರೆ ಹೀರೋ ಸ್ನೇಹಿತನ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ಆರೆಂಜ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಜೊತೆಗೆ 2014 ಪುನೀತ್ ರಾಜ್ಕುಮಾರ್ ಜೊತೆ ಪವರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗೆ ಬಿಟೆಕ್, ಕಿಲಾಡಿ ಪೊಲೀಸ್, ರಾಮಾರ್ಜುನ, 2020 CBI 5, ಲವ್ ಗುರು, ಕಲಾಕಾರ್, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಒಂದೆರಡು ಸಿನಿಮಾವನ್ನು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಇಬ್ಬರು ಬಿಗ್ ಬಾಸ್ನಲ್ಲೂ ಕೂಡ ಭಾಗಿಯಾಗಿದ್ದರು. ಕೇವಲ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಹೀಗೆ ಬೇರೆ ಭಾಷೆಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ನೀವು ಕೂಡ ಹರೀಶ್ ರಾಜ್ ಅವರನ್ನ ನೋಡಿದ್ದೀರಾ, ಬಿಗ್ ಬಾಸ್ನಲ್ಲಿ ಇವರು ಭಾಗಿಯಾಗಿದ್ದರು, ಅದ್ಭುತವಾಗಿ ಎಂಟರ್ಟೈನ್ಮೆಂಟ್ ನೀಡಿದರು. ಇವರ ಪತ್ನಿ ಹೇಗಿದ್ದಾರೆ ಅಂತ ನೋಡಬಹುದು. ಇವರ ಪತ್ನಿಯ ಹೆಸರು ಶ್ರುತಿ ಅಂತ.